ವ್ಯಾಪಾರ ಮಾಡ್ತಾ ಇದ್ದೀನಿ ಸರ್. ಅಲ್ಲೇ ಸಾವಿರ ನಮಗೆ ಮೂರು ಹೆಣ್ಮಕ್ಕಳು, ಅವನ್ನ ಕಾಲೇಜಲ್ಲಿ ಓದಿಸೋದು, ಆಮೇಲೆ ಮನೆ ಬಾಡಿ ಕಟ್ಟೋದು ಎಲ್ಲ ಇದರಿಂದ. ಬೇರೆ ಒಂದು ಕೆಲಸಕ್ಕೆ ಹೋಗಿ ನೋಡಿ, ಈ ಥರ ಆಪರೇಷನ್ ಈ ಕಡೆ ಆಪರೇಷನ್ ಇದಿಟ್ಕೊಂಡು ಬೇರೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಈ ಥರ ಪರಿಸ್ಥಿತಿಯಲ್ಲಿ ಇದೆ ಸರ್. ಮೂವತ್ತು ವರ್ಷದಿಂದ ಇದೇ ಜೀವನ ನಮ್ದು, ಬಿಡ್ಬಾರ್ದು ಜೀವನ. ಒಂದು ರೂಪಾಯಿ ಇಲ್ಲಾದ್ರೆ ಮನೇಲ ಕಾಸಿಲ್ಲ, ಸಾಯ್ತಾ ಇದೀವಿ. ತಾವು ಯಾರು ಒಂದು ರೂಪಾಯಿ ಕೊಡೋಲ್ಲ, ಕೇಳೋರು ಕೊಡೋಲ್ಲ, ನಾವು ಹೆಂಗವಾಗಿ ಜೀವನ ಮಾಡೋದು ಹೇಳಿ. ನಾವು ಬಡವರು, ನಮಗೆ ತಿಂಗಳು ತಿಂಗಳು ಸಂಬಳ ಬಂದರೆ ಪರವಾಗಿಲ್ಲ, ಅವತ್ತಾವತ್ತು ನೂರು ರೂಪಾಯಿ ಸಿಗ್ತಾರೆ ಸಾಕಂತ ದುಡಿಯೋದು, ನಾವು ಹೆಂಗೆ ಹೋಗೋದು? ಎಲ್ಲ ಕುಲ್ರೆ ಇದ್ದಾರೆ, ಅದಕ್ಕೆ ಮನೆಯಲ್ಲಿ ಬಾಡಿಗೆ ಕಟ್ಟೋದು ತೊಂದರೆ ಆಗೋದು, ಮಗನಿಗೆ ಫೀಸ್ ಕಟ್ಟೋದು ತೊಂದರೆ ಆಗೋದು, ಎಲ್ಲದಕ್ಕೂ ತೊಂದರೆ ಆಗೋದು. ಏನ್ ಮಾಡೋದು ಜೀವನ? ಎಷ್ಟು ನನಗೊಂದು ಮಗ ಇದ್ದಾರೆ, ಎಲ್ಲ ಫ್ಯಾಮಿಲಿ ಎಲ್ಲ ಇದ್ದಾರೆ, ಎಲ್ಲ ಒಂಥರ ತುಂಬ ಕಷ್ಟ ಆಗ್ಬಿಟ್ಟು. ನಮಗೆಲ್ಲೂ ಅಂದ್ರೆ ಕೆಲಸ ಕೊಡಲ್ಲ, ಏನಿಲ್ಲ, ಏನ್ ಮಾಡೋದು? ನಮಗೆ ನಮ್ಗೆ ವ್ಯಾಪಾರ ಮಾಡಿ ಸೌಕರ್ಯ ಇಲ್ಲಿ, ನಮ್ಗೆ ಎಲ್ಲೂ ಮಾಡೋಕ್ಕೂ ಆಗಲ್ಲ, ಇಲ್ಲೇ ಮಾಡಬೇಕು, ನಾವು ಇಲ್ಲೇ ಬದುಕಬೇಕು, ಸತ್ತಬೇಕು ಇಲ್ಲೇ, ಅಷ್ಟೇ ನಮ್ಮ ಜೀವನ. ಆ ಥರ ಇದ್ರಿ ಮಾಡ್ತೀವಿ ಸರ್. ಏನಿದೆ ಅಂದರೆ ಇಲ್ಲಿ ಹೊಟ್ಟೆ ಮಾಡೋ ಹೊಟ್ಟೆ ಎಲ್ಲ ಎಲ್ಲ ಎಲ್ಲರದ್ದು ಜೀವನ ಬಂದ್ಬಿಟ್ಟು ಈ ಸಭೆಯಿಂದಾನೇ ನಡೀತೆ, ಗೊತ್ತಾಯ್ತು. ಎಲ್ಲೇ ಸ್ಕೂಲ್ದು ಇರಲಿ ಅಥವಾ ಹಾಸ್ಪಿಟಲ್ದು ಇರಲಿ, ವ್ಯಾಪಾರದ ಮಕ್ಕಳದ್ದು ಇರಲಿ, ಎಲ್ಲ ಇರಲಿ, ಎಲ್ಲ ಅದರಲ್ಲಿ ಇದು ಇದರಿಂದಾನೇ ಬರೋದು, ಗೊತ್ತಾಯ್ತು. ಈಗ ದಿಢೀರಂತ ಬಂದ್ಬಿಟ್ಟು ಸರ್ಕಾರದ ಆದೇಶದಿಂದ ಇದು ಅಗಡಿ ಎಲ್ಲ ಎತ್ತಿಸ್ಬಿಟ್ಟಿದ್ವಿ, ಗೊತ್ತಾಯ್ತು. ನಾವೇನು ಬೇಡಿಕೆ ಬೇಡ್ಕೋತಾ ಇದ್ದೀವಿ, ನಮಗೆ ಒಂದು ಅವಕಾಶ ಕೊಡಿ, ಶುಭ ಮಾಡೋಕ್ಕೆ ಕೊಡಿ ಅಂತ ಅಷ್ಟೇ, ಬೇರೆ ಏನಿಲ್ಲ. 25 ದಿವಸ ಆಗಿದೆ, 25 ದಿವಸದಿಂದ ಇಲ್ಲಿ ಬಂದ್ಬಿಟ್ಟು ಈಗ ಮಾತಾಡಿದ್ರು ಜನ ಎಲ್ಲ, ಮೂರು ಟೈಮ್ ಊಟ ಮಾಡೋ ಜಾಗ ಒಂದು ಟೈಮ್ ಊಟ ಮಾಡೋದು ಕಷ್ಟ ಆಗ್ಬಿಟ್ಟಿದೆ ಅವರು, ಅರ್ಥ ಆಯ್ತಲ್ಲ. ಈ ಥರ ಎಲ್ಲ ಕಷ್ಟ ಆಗ್ಬಿಟ್ಟಿದೆ ಅಲ್ಲ ನಿಮ್ಮಲ್ಲ ಸರ್. ಅಂದ್ರೆ
ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.